ಇನ್ನು ಸಾವಿರಾರು ಕೋಟಿ ಪಂಗನಾಮ ಹಾಕಿದ ಐಎಂಎ ವಂಚನೆ ಹಿಂದೆ ಅಧಿಕಾರಿ ದಾರ. ಬಿಡಿಎ ಕಚೇರಿಯಲ್ಲಿ ಕುಳಿತು ಐಎಂಎಗೆ ಸಪೋರ್ಟ್ ಮಾಡಿದ್ರು ಬಿಡಿಎ ಅಧಿಕಾರಿ. ಬಿಡಿಎ ಅಧಿಕಾರಿ ಕುಮಾರ್ಗೂ ವಂಚಕ ಮನ್ಸೂರ್ಗೂ ನಂಟು ಇತ್ತು ಅನ್ನೋದು ಮತ್ತೆ ಗೊತ್ತಾಗ್ತಾ ಇದೆ. ಬಿಡಿಎ ಕಚೇರಿಯಲ್ಲಿ ಕುಳಿತು ಐಎಂಎಗೆ ಸಪೋರ್ಟ್ ಮಾಡಿದ್ರು ಬಿಡಿಎ ಅಧಿಕಾರಿ ಕುಮಾರ್. ಅಧಿಕಾರಿ ಕುಮಾರ್ಗೆ ಮನ್ಸೂರ್ನಿಂದ ಹಾಗಾದ್ರೆ 5 ಕೋಟಿ ಸಂದಾಯವಾಗಿತ್ತು ಅನ್ನುವಂತಹ ಮಾತು ನಿಜ ಅನ್ನುವಂತಹ ರೀತಿಯಲ್ಲಿ ಸದ್ಯದ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ. ವಂಚಕ ಮನ್ಸೂರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ಕೂಡ ಈ ಬಿಡಿಎ ಅಧಿಕಾರಿ ಕುಮಾರ್ ಬೆಂಬಲ ಕೊಟ್ಟಿದ್ನ. ಹಾಗಾದ್ರೆ ಬಿಡಿಎ ಕಚೇರಿಯಲ್ಲೇ ಕೂತು ಐಎಂಎಗೆ ಬಿಡಿಎ ಅಧಿಕಾರಿ ಕುಮಾರ್ ಸಪೋರ್ಟ್ ಮಾಡಿದ್ದ. ಬಿಡಿಎ ಅಧಿಕಾರಿ ಕುಮಾರ್ಗೂ ವಂಚಕ ಮನ್ಸೂರ್ಗೂ ನಂಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿ ಕುಮಾರ್ಗೆ ಮನ್ಸೂರ್ನಿಂದ ಹಾಗಾದ್ರೆ 5 ಕೋಟಿ ಸಂದಾಯವಾಗಿತ್ತು ಅನ್ನುವಂತಹ ಮಾತು ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ಅದು ಸತ್ಯ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ವಂಚಕ ಮನ್ಸೂರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ಅಧಿಕಾರಿಯೇ ಬೆಂಬಲವನ್ನ ಕೊಟ್ಟಿದ್ರ. ಹಾಗಾದ್ರೆ ಸಾವಿರಾರು ಕೋಟಿ ಪಂಗನಾಮ ಹಾಕಿದ ಐಎಂಎ ವಂಚನೆಯ ಹಿಂದೆ ಬಿಡಿಎ ಅಧಿಕಾರಿ ಕುಮಾರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿಡಿಎ ಕಚೇರಿಯಲ್ಲೇ ಕೂತು ಐಎಂಎಗೆ ಸಪೋರ್ಟ್ ಮಾಡಿದ್ದ ಬಿಡಿಎ ಅಧಿಕಾರಿ ಕುಮಾರ್, ಬಿಡಿಎ ಅಧಿಕಾರಿ ಕುಮಾರ್ಗೂ ವಂಚಕ ಮನ್ಸೂರ್ ಖಾನ್ಗೂ ನಂಟಿತ್ತು ಅನ್ನೋದು ಬಯಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮ್ಮ ಜೊತೆ ಶಿವಾಜಿನಗರದಿಂದ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅದೇ ರೀತಿಯಾಗಿ ಮಂಜುನಾಥ್ ಮನ್ಸೂರ್ ನಿವಾಸದಿಂದ ನಮ್ಮ ಜೊತೆ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರಮೇಶ್, ಈಗ ನೀವು ಶಿವಾಜಿನಗರದಲ್ಲಿದ್ದೀರಾ. ನಿನ್ನೆಯ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ, ಯಾವ ರೀತಿಯಾಗಿ ಐಎಂಎ ಜುವೆಲ್ಸ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತು ಅನ್ನೋದನ್ನ. ಹಾಗಾದ್ರೆ ಇವತ್ತು ಕೂಡ ಪ್ರತಿಭಟನೆ ಮಾಡುವ ಸಾಧ್ಯತೆಗಳಿರೋದ್ರಿಂದಾಗಿ ಯಾವ ರೀತಿಯಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಅಲ್ಲಿ ಒದಗಿಸಿದ್ದಾರೆ? ಶಿಬಿರ, ನಿನ್ನೆ ಬೆಳಿಗ್ಗೆಯಿಂದ ಕೂಡ ಶಿವಾಜಿನಗರದ ಐಎಂಎ ಜ್ಯುವೆಲ್ಲರಿ ಬಳಿ ಸಾವಿರಾರು ಜನರು ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಮನ್ಸೂರ್ ಬಿಡುಗಡೆ ಮಾಡಿದಂತ ಒಂದು ಆಡಿಯೋ. ನಾನು ಈ ಒಂದು ಎಲ್ಲ ಭ್ರಷ್ಟಾಚಾರಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಸಕ ಜನರಿಗೆ ದುಡ್ಡು ಕೊಡಬೇಕು, ಅದನ್ನ ಇರುವಂತಹ ಆಸ್ತಿ ಮಾರಾಟ ಮಾಡಿಕೊಡಿ ಅಂತೇಳಿ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದ. ಆ ಒಂದು ಆಡಿಯೋ ಇಷ್ಟೆಲ್ಲ ಒಂದು ಗೊಂದಲಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಹೂಡಿಕೆ ಮಾಡಿದಂತ ಸಾವಿರಾರು ಜನ, ಲಕ್ಷಾಂತರ ಜನ ಏನು ಹೂಡಿಕೆದಾರರಿದ್ದಾರೆ, ಅವರು ತಮ್ಮ ಹಣ ಎಲ್ಲ ಒಂದ್ ಕಡೆ ಮಿಸ್ ಆಯ್ತು ಅನ್ನುವಂತ ಒಂದು ಗೊಂದಲಕ್ಕೊಳಗಾಗಿ ಐಎಂಎ ಜ್ಯುವೆಲ್ಲರಿ ಬಳಿ ಬಂದು ನಿನ್ನೆ ಪ್ರತಿಭಟನೆಗೆ ಇಳಿದಿದ್ರು. ಹಾಗಾಗಿ ಇಡೀ ದಿನ, ನಿನ್ನೆ ಇಡೀ ದಿನ ಏನು ಶಿವಾಜಿನಗರದಲ್ಲಿರುವಂತಹ ಐಎಂಎ ಜ್ಯುವೆಲ್ಲರಿ ಬಳಿ ಸಾವಿರ ಜನರು ಸೇರಿ ನಮಗೆ ನಮ್ಮ ಹಣ ವಾಪಸ್ ಬೇಕು ಅನ್ನೋದು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದಸ್ತೆಯನ್ನು ಒಂದು ವಹಿಸಲಾಗಿತ್ತು. ನಿನ್ನೆ ತಡರಾತ್ರಿಯವರೆಗೂ ಕೂಡ ಸಾವಿರ ಜನರು ಇಲ್ಲಿದ್ರು, ಆದ್ರೆ ಇವತ್ತು ಕೂಡ ಜನರು ಸೇರುವಂತಹ ಸಾಧ್ಯತೆಗಳಿರೋದ್ರಿಂದ ಐಎಂಎ ಜ್ಯುವೆಲ್ಲರಿ ಮುಂಭಾಗದಲ್ಲಿ ಸಾಕಷ್ಟು ಜನರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಹೆಚ್ಚು ಜನರಲ್ಲಿ ಸೇರ್ಲಿಕ್ಕೆ ಬಿಡಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಬಿಗಿ ಭದ್ರತೆಯನ್ನ ವಹಿಸಿರುವಂತಹ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಜೊತೆಗೆ ಏನು ನಿನ್ನೆ ಈ ಒಂದು ದೂರದಾರರು ಬರೋ ಅಂದ್ರೆ ಹಣ ಹೂಡಿದಂತವ್ರು ಬಂದ ಸಂದರ್ಭದಲ್ಲಿ ಅವರಿಗೆ ದೂರನ್ನ ದಾಖಲು ಮಾಡ್ಲಿಕ್ಕೆ ಶಿವಾಜಿ ಸರ್ಕಲ್ ಬಳಿ ಇರುವಂತ ಒಂದು ಸಮದ್ ಉಸ್ ಅನ್ನುವಂತ ಒಂದು ಚೌಟ್ರಿಯಲ್ಲಿ ಒಂದು ವಿಶೇಷ ಕೌಂಟರ್ ನ ಓಪನ್ ಮಾಡಿ ಒಂದು ದೂರನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ತಡರಾತ್ರಿ ಅವರಿಗೆ ಸುಮಾರು 4,500 ದೂರುಗಳಿಗೆ ಈಗಾಗಲೇ ಸಲ್ಲಿಕೆ ಆಗಿರುವಂತ ತಡರಾತ್ರಿ ಅದನ್ನ ಕ್ಲೋಸ್ ಮಾಡಲಾಗಿತ್ತು. ಇವತ್ತು 10 ಗಂಟೆಗೆ ಮತ್ತೆ ರೀಓಪನ್ ಆಗ್ತಿದೆ. ಯಾರೇ ಬಂದರೂ ಕೂಡ ಅಲ್ಲಿ ಹೋಗಿ ನೀವು ದೂರನ್ನ ಕೊಡಿ, ನಿಮ್ಮ ಬಳಿ ಇರುವಂತಹ ದಾಖಲೆಗಳು ಇಟ್ಟುಕೊಂಡು ಅನ್ನೋದಾದ್ರೆ ಮತ್ತೊಂದು ಕಡೆ ಸಾಕಷ್ಟು ಜನರು ನೊಂದಂತವ್ರು ಕೂಡ ಇವತ್ತು ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಬಂದಂತವ್ರಿಗೂ ಕೂಡ ಪೊಲೀಸರು ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ನೀವೇನಾದ್ರೂ ದೂರು ಕೊಡುವಂತದ್ದಿದ್ರೆ, ನಿಮ್ಗೆ ಅನ್ಯಾಯ ನಿಜಕ್ಕೂ ಆಗಿದ್ದೇ ಆಗಿದ್ದಲ್ಲಿ ಚೌಟ್ರಿ ಬಳಿ ಹೋಗಿ ಅಲ್ಲಿ ನೀವು ನಿಮ್ಮ ದೂರನ್ನ ದಾಖಲಿಸಬೇಕು, ಇಲ್ಲಿ ನಿಂತ್ರೆ ಉಪಯೋಗ ಇಲ್ಲ ಅನ್ನುವಂಥದ್ದು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ನಿಟ್ಟಿನಲ್ಲಿ ಹೆಚ್ಚಿನ ಬಿಗಿ ಬಂದೋಬಸ್ತನ್ನ ವಹಿಸಿರುವಂತಹದ್ದು. ಮತ್ತೊಂದು ಕಡೆ ಈವರೆಗೂ ಕೂಡ ಮನ್ಸೂರು ಎಲ್ಲಿ ಇದ್ದಾನೆ, ಯಾಕೆಂದ್ರೆ ಆಡಿಯೋವನ್ನು ಬಿಡುಗಡೆ ಮಾಡಿದ ನಂತರ ಅವರು ನಿಗೂಢವಾಗಿ ನಾಪತ್ತೆ ಆಗಿದ್ದಾನೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ಅವ್ನು ಸತ್ತೋಗಿರ್ಬೋದಾ ಅನ್ನುವಂತ ಒಂದಷ್ಟು ರೂಮರ್ಗಳು ಇರುವಂತದ್ದು. ಆದ್ರೆ ಪೊಲೀಸರು ಈವರೆಗೂ ಕೂಡ ಅವ್ನು ಸತ್ತಿದ್ದಾನೆ ಅನ್ನೋದಕ್ಕೂ ಯಾವುದೇ ರೀತಿಯಿಂದ ಸಾಕ್ಷಿಗಳಿಲ್ಲ. ಮತ್ತೆ ಆತನಿಗೆ ಹುಡುಕಾಟ ಮಾಡ್ಲಿಕ್ಕೆ ಕೂಡ 4 ವಿಶೇಷ ತಂಡಗಳನ್ನ ರಚನೆ ಮಾಡಿ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಮೂಲಗಳ ಪ್ರಕಾರ ಆತ ಬೆಂಗಳೂರಿನಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಆತ ಇಡೀ ಕುಟುಂಬದ ಜೊತೆ ವಿದೇಶಕ್ಕೆ ಹಾರಿರುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಒಂದ್ ಕಡೆ ಮನ್ಸೂರ್ನನ್ನ ಹುಡುಕ್ಲಿಕ್ಕೆ ಪೊಲೀಸರು ಪ್ರಯತ್ನವನ್ನ ಮಾಡ್ತಿದ್ರೆ, ಮತ್ತೊಂದ್ ಕಡೆ ನೊಂದಂತವ್ರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಂತವ್ರು ಏನು ಜ್ಯುವೆಲ್ಲರಿ ಬಳಿ ಬಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಅವರಿಂದ ಒಂದು ದೂರನ್ನ ದಾಖಲು ಮಾಡಿಕೊಂಡು
ಅವರನ್ನ ಸಮಾಧಾನ ಪಡಿಸಿ ತನಿಖೆಯನ್ನ ಮಾಡಲಿಕ್ಕೆ ಮತ್ತೊಂದ್ ಕಡೆ ಮುಂದಾಗ್ತಾ ಇರುವಂತದ್ದು. ಈ ಹಂತದಲ್ಲಿ ಏನು ಆಡಿಯೋದಲ್ಲಿ ಕೆಲ ರಾಜಕಾರಣಿಗಳು ಮತ್ತೆ ಕೆಲವಂತ ಬಿಡಿಎಯಲ್ಲಿ ಬಿಡಿಎ ಕುಮಾರ್ ಅನ್ನುವಂತ ಒಂದು ಹೆಸರನ್ನ ಏನು ಉಲ್ಲೇಖ ಮಾಡಿದ್ದ ಮನ್ಸೂರ್ ಅವ್ರ ಬಗ್ಗೆ ಈ ಒಂದು ವ್ಯವಹಾರದಲ್ಲಿ ಏನೆಲ್ಲ ಭಾಗಿ ಇದೆ ಅನ್ನುವಂತದನ್ನು ಕೂಡ ವಿಶೇಷ ತಂಡಗಳು ತನಿಖೆಗೆ ಇಳಿದಿರುವಂತಹದ್ದು ಸಮೀರ. ಮತ್ತೆ ಇವತ್ತು ಇಡೀ ದಿನ ಶಿವಾಜಿನಗರದ ಐಎಂಎ ಜ್ಯುವೆಲ್ಲರಿ ಬಳಿ ನಿನ್ನೆ ಇದ್ದಂತೆಯೇ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಮುಂದುವರಿಯುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಈಗ ಕಂಡು ಬರ್ತಾ ಇರುವಂತಹದ್ದು ಸಮೀರ. ಎಸ್ ರಮೇಶ್, ನಾವು ನಿನ್ನೆಯಷ್ಟೇ ನೋಡಿದ್ವಿ 3000ಕ್ಕೂ ಅಧಿಕ ದೂರುಗಳು ನಿನ್ನೆ ಒಂದೇ ದಿನ ದಾಖಲಾಗಿದ್ವು ಐಎಂಎ ಜ್ಯುವೆಲ್ಸ್ ಮಾಲೀಕ ಮನ್ಸೂರ್ ಖಾನ್ ವಿರುದ್ಧ. ಹಾಗಾದ್ರೆ ಇವತ್ತು ಎಷ್ಟರ ಮಟ್ಟಿಗೆ ದೂರು ದಾಖಲಾಗುವಂತಹ ಸಾಧ್ಯತೆಗಳಿದ್ದಾವೆ, ಎಷ್ಟು ಜನರು ದೂರನ್ನ ದಾಖಲಿಸಬಹುದು, ಅದೇ ರೀತಿಯಾಗಿ ಬಿಡಿಎ ಕುಮಾರ್ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಪೊಲೀಸರಿಗೆ? ಸಮೀರ, ನಿನ್ನೆ ತಡರಾತ್ರಿ 10 ಗಂಟೆಯವರೆಗೆ ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ 4,500 ದೂರುಗಳು ದಾಖಲಾಗಿತ್ತು. ಅದಾದ ನಂತರ ಚೌಟ್ರಿಯಲ್ಲಿ ದೂರನ್ನು ದಾಖಲು ಮಾಡೋದಕ್ಕೆ ಸ್ಟಾಪ್ ಮಾಡಿ ಇನ್ನು ಯಾರಾದರೂ ತಡರಾತ್ರಿ ಬಂದದ್ದೇ ಆದಲ್ಲಿ ಕಮಲ್ಸೇ ಸ್ಟ್ರೀಟ್ ಠಾಣೆಗೆ ಬಂದು ದೂರನ ಕೊಡಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಪೊಲೀಸರು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸುಮಾರು 5,000 ಕಂಪ್ಲೇಂಟ್ ಈಗಾಗಲೇ ಆಗಿರಬಹುದು ಅನ್ನುವಂತಹದ್ದನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಇವತ್ತು ಕೂಡ ಯಾಕೆಂದ್ರೆ ನಿನ್ನೆ ಏನಾದರೂ ಈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರೋ, ಯಾಕೆಂದ್ರೆ ನೂಕು ನುಗ್ಗಲೇ ಅಲ್ಲಿ ಆಗಿತ್ತು. ನಿನ್ನೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರೋರು ಅಥವಾ ಇವತ್ತು ಏನಾದರೂ ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಬರುವಂತವ್ರಿಗೂ ಕೂಡ ವಿಶೇಷವಾಗಿ ಸೌಲಭ್ಯವನ್ನು ಅದೇ ಚೌಟ್ರಿಯಲ್ಲಿ ಕೂಡ ಕೊಡಲಾಗಿರುವಂತಹದ್ದು. ಇವತ್ತು ಕೂಡ ಆ ಒಂದು ಸಂಖ್ಯೆ ಕಂಪ್ಲೇಂಟ್ ಕೊಡುವಂತ ಸಂಖ್ಯೆ ಇನ್ನೂ 1,000 ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ಮನ್ಸೂರ್ ಜೀವಂತವಾಗಿ ವಾಪಸ್ ಸಿಗಬೇಕು, ಆತನಿಂದ ಈ ಎಲ್ಲಾ ದುಡ್ಡನ್ನ ವಸೂಲಿ ಮಾಡಿ ಯಾರು ಹೂಡಿಕೆ ಮಾಡಿದ್ದಾರೆ ಅವರಿಗೆ ವಾಪಸ್ ಕೊಡಿಸುವಂತ ಜವಾಬ್ದಾರಿ ಪೊಲೀಸರಿಗೆ ಇರುವಂತದ್ದು. ಹಾಗಾಗಿ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಡಿಎ ಕುಮಾರ್ ಅನ್ನುವಂತ ವ್ಯಕ್ತಿ ಹೇಳ್ತಾರೆ, ಬಿಡಿಎದಲ್ಲಿ ಒಬ್ಬ ಅಧಿಕಾರಿ ಕುಮಾರ್ ಅಂತ ಇದ್ದಾರೆ, ಜೊತೆಗೆ ಇನ್ನಿಬ್ರು ಬ್ರೋಕರ್ ಗಳು ಕೂಡ ಇರುವಂತದ್ದು. ಹಾಗಾಗಿ ಈ ಮೂವರಲ್ಲಿ ಯಾರು ಆ ಕುಮಾರ್ ಮನ್ಸೂರ್ ಉಲ್ಲೇಖ ಮಾಡುವಂತ ಕುಮಾರ್ ಯಾರು ಅನ್ನುವಂಥದ್ದನ್ನು ಕೂಡ ಪೊಲೀಸರು ಒಂದಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ತಡರಾತ್ರಿವರೆಗೂ ಕೂಡ ಡಿಸಿಪಿ ರಾಹುಲ್ ಕುಮಾರ್ ಅವರು ಇದೇ ಐಎಂಎ ಜ್ಯುವೆಲ್ಲರಿ ಬಳಿ ಇದ್ದು ಎಲ್ಲಾ ರೀತಿಯಲ್ಲಿ ಅಂದ್ರೆ ಒಂದ್ ಕಡೆ ತನಿಖೆ ಆಗ್ಬೇಕು, ಮತ್ತೊಂದ್ ಕಡೆ ಬರುವಂತ ಹೂಡಿಕೆದಾರನ ಸಮಾಧಾನ ಪಡಿಸಬೇಕು, ಅದೆಲ್ಲವನ್ನು ಕೂಡ ಮಾಡಿ ತೆರಳಿರುವಂತಹದ್ದು. ಇವತ್ತು ಕೂಡ ಅದೇ ಪೂರ್ವ ವಿಭಾಗದ ಹಿರಿಯ ಅಧಿಕಾರಿಗಳು ಕೂಡ ಬಂದು ಒಂದು ಭದ್ರತೆಯನ್ನು ಕೊಡ್ತಿದ್ದಾರೆ. ಆದ್ರೆ ಇವತ್ತು ಇಡೀ ಅಂದ್ರೆ ಜೈಎಂಎ ಜ್ಯುವೆಲ್ಲರಿ ಬಳಿ ಇದ್ದಂತ ಈ ಮುಂಭಾಗದಲ್ಲಿರುವಂತ ರಸ್ತೆಯನ್ನ ನೆನೆ ಬಂದ್ ಮಾಡಲಾಗಿತ್ತು. ಬಂದ್ ಮಾಡಿದ್ರಿಂದ ಹೆಚ್ಚಿನ ಜನರು ಸೇರ್ಕೊಳ್ಳಲಾಗಿದ್ದು, ಆದ್ರೆ ಇವತ್ತು ಬಂದ್ ಆ ರಸ್ತೆಯನ್ನು ಬಂದ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆಂದ್ರೆ ಹೆಚ್ಚಿನ ಜನರು ಸೇರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬರುವಂತ ಯಾರೇ ಇಲ್ಲಿ ಕಂಡ್ರು ಕೂಡ ಅವ್ರನ್ನ ನೀವು ಚೌಟ್ರಿ ಮುಂದೆ ಹೋಗಿ ಅಲ್ಲಿ ನಿಮ್ಮ ದೂರ ಏನಿದೆ, ನೀವು ಹಣ ಹೂಡಿಕೆ ಮಾಡಿದ ಸಂಬಂಧಪಟ್ಟಂತೆ ಏನ್ ದಾಖಲೆ ಇದೆ ಆ ದಾಖಲೆಗಳ ಸಮೇತ ದೂರನ್ನ ಕೊಡಿ, ಪೊಲೀಸ್ ತನಿಖೆ ಆಗ್ತಾ ತನಿಖೆ ಮಾಡ್ತಾರೆ ಅನ್ನುವಂತ ಅದನ್ನು ಎಲ್ರಿಗೂ ಕೂಡ ಕನ್ವಿನ್ಸ್ ಮಾಡುವಂತ ದೃಶ್ಯಗಳು ಈ ಒಂದು ಐಎಂಎ ಜ್ಯುವೆಲ್ಲರಿ ಮುಂದೆ ಕಂಡು ಬರ್ತಾ ಇರುವಂತಹದ್ದು ಸಮೀರ. ಓಕೆ ರಮೇಶ್, ಬಿ ಆನ್ಲೈನ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ನಮ್ಮ ರಿಪೋರ್ಟರ್ ಮಂಜು ಕೂಡ ಆಗ್ಲಿ ಜಾಯ್ನ್ ಆಗಿದ್ರು. ಮಂಜು, ನೀವು ಸದ್ಯಕ್ಕೆ ಮನ್ಸೂರ್ ಖಾನ್ ನಿವಾಸದ ಮುಂಭಾಗದಲ್ಲಿದ್ದೀರಾ. ನಿನ್ನೆಯ ಬೆಳವಣಿಗೆಯ ನಂತರದಲ್ಲಿ ಅಲ್ಲಿನ ಚಿತ್ರಣ ಹೇಗಿದೆ, ಅವರ ಮನೆಯ ಮುಂಭಾಗದ ಚಿತ್ರಣ ಹೇಗಿದೆ, ಅವರ ಕುಟುಂಬಸ್ಥರಾಗಿರಬಹುದು ಅಥವಾ ವಂಚನೆಗೆ ಒಳಗಾಗಿರಬಹುದು, ಅವ್ರು ಯಾರಾದ್ರೂ ಬಂದಿದ್ದಾರಾ, ಏನ್ ಕಥೆ? ಶಮೀರ, ಏನು ನಿನ್ನೆ ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ತುಣುಕು ಒಂದು ರಿಲೀಸ್ ಆಗಿತ್ತು. ಆ ಒಂದು ಆಡಿಯೋ ತುಣುಕು ರಿಲೀಸ್ ಆದಂತೆ 1,000 ಜನ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಜನ ಸೇರಿದ್ರು, ಅಂದ್ರೆ ಆ ಒಂದು ಕಚೇರಿ ಮುಂದೆ ಜನ ಸೇರಿದ್ರು. ಹಾಗಾಗಿ ಪೊಲೀಸರು ಅವರ ಮನೆ ಏನು ಮಂಜೂರು ಇರತಕ್ಕಂಥ ಮನೆ ಏನಿದೆ, ಈ ಒಂದು ಮಂಜೂರು ಇರತಕ್ಕಂಥ ಮನೆ ಇದಾಗಿದೆ, ಆ ಮನೆ ಮುಂದೆ ಜನರು ಜಮಾವಣೆ ಮಾಡ್ಬಿಡೋದು, ಒಂದು ವೇಳೆ ಮನೆಗೆ ಕಲ್ಲು ತೋರಾಟ ಮಾಡಿ ನಡೆಸ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ನಿನ್ನೆ ಬಿಗಿ ಬಂದೋಬಸ್ತನ್ನು ಹಾಕಿದ್ರು. ಒಂದು 2 KSRP ತುಕಡಿಯನ್ನು ನಿಯೋಜನೆ ಮಾಡಿ ಒಂದು ಬ್ಯಾರಿಕೇಡನ್ನು ಹಾಕಿ ಪೊಲೀಸರನ್ನು ನಿಯೋಜನೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಯಾರೇ ಐಎಂಎಲ್ಲಿ ಹೂಡಿಕೆ ಮಾಡಿದ್ರೋ ಆ ಒಂದು ಹೂಡಿಕೆ ಮಾಡಿರ್ತಕ್ಕಂಥ ಏನು ಹೂಡಿಕೆದಾರಿದ್ದಾರೆ ಅವರು ಈ ಮನೆ ಮುಂದೆ ಬರೆದಂತೆ ಒಂದು ತಡೆಗಟ್ತಾರೆ. ಅದರ ಬೆನ್ನಲ್ಲೇ ಒಂದು ಅಲ್ಲಿ ಏನು ಶಿವಾಜಿನಗರದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಒಂದು ಪೊಲೀಸ್ ಠಾಣಾ ಕೇಂದ್ರದಲ್ಲಿ ಒಂದು ದೂರನ್ನು ದಾಖಲು ಮಾಡಲಿಕ್ಕೆ ಅಲ್ಲಿ ಅನುವು ಮಾಡಿಕೊಡ್ತಾರೆ. ಅಲ್ಲಿ 1,000 ಜನ ಅಂದರೆ 4,000 ಹೆಚ್ಚು ಜನ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅದರ ಬೆನ್ನಲ್ಲೇ ಪೊಲೀಸರು ಆ ಒಂದು ದೂರು ದಾಖಲು ಮಾಡಿರ್ತಕ್ಕಂಥ ಏನು ಹೂಡಿಕೆದಾರಿದ್ದರೆ ಅವರನ್ನು ಅಲ್ಲೇ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡು ಅದರ ಬೆನ್ನಲ್ಲೇ ಈಗ ಮನೆಯಲ್ಲಿ ಯಾರೂ ಇಲ್ಲದಂತೆ ಈಗ ಸದ್ಯದ ಪರಿಸ್ಥಿತಿ ಯಾರೂ ಇಲ್ಲದಂತೆ ಈಗ ಮನೆಯ ಸುತ್ತ ಬ್ಯಾರಿಕೇಡನ್ನು ಹಾಕಲಾಗಿದೆ. ಮನೆಯಲ್ಲಿದ್ದಕ್ಕಂಥ ಏನು ಮನ್ಸೂರ್ ಖಾನ್ ಅವರ ಸಂಬಂಧಿಕರು ಕೂಡ ಈಗಾಗಲೇ ಮನೆಯನ್ನು ತೊರೆದಿರುವಂಥದ್ದು ಸದ್ಯ ಈಗ ಈ ಒಂದು ಈಗಿನ ದಿನ ಅಂದರೆ ಕಳೆದ 2 ದಿನಗಳ ಹಿಂದೆಯಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಈ ಮನೆಯಲ್ಲಿ ವಾಸವಿರೋದಿಲ್ಲ. ಜೊತೆಗೆ ಏನು ಅಂದರೆ ಈ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಏನಿದ್ದಾರೆ ಆ ಒಂದು ಪೊಲೀಸರು ಇಲ್ಲಿ ಈಗಾಗಲೇ ನಿಯೋಜನೆಯನ್ನು ಮಾಡಿರುವಂಥದ್ದು ಆ ಒಂದು ಪೊಲೀಸರು ಇಲ್ಲಿ ಓಡಾಡ್ತಕ್ಕಂಥ ಯಾರು ಹೂಡಿಕೆದಾರರು ಚಲನವಲನಗಳನ್ನು ಏನಾದರೂ ಕಂಡುಬಂದರೆ ಅವರನ್ನ ದೂರ ಕಳಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿರುವಂಥದ್ದು ಸಮೀರ. ಓಕೆ, ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ರಮೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.